ಎರೆಹುಳು ಗೊಬ್ಬರದ ಉತ್ಪಾದನೆ ನಮ್ಮ ರೈತರಿಗೆ ಒಂದು ವರದಾನವಾಗಬಲ್ಲದು. ಇದು ಮಣ್ಣಿನಲ್ಲಿ ಪೋಷಕಾಂಶನ ಹೆಚ್ಚಿಗೆ ಮಾಡೋದಲ್ಲದೆ ನಮ್ಮ ಹೊಲದಲ್ಲಿರುವಂತಹ ಕಸಕಡ್ಡಿಗಳನ್ನು ಕಳಿಸಿ ನಿರ್ವಹಣೆ ಮಾಡಲಿಕ್ಕೂ ಅನುಕೂಲವಾಗುವಂಥದ್ದು. ಅದರ ಜೊತೆ ಜೊತೆಗೆ ಈ ಹುಳುಗಳ ಮಾರಾಟದಿಂದ ಮತ್ತು ಗೊಬ್ಬರದ ಮಾರಾಟದಿಂದ ಹೆಚ್ಚಿನ ಆದಾಯವನ್ನು ಪಡಲಿಕ್ಕೆ ಒಂದು ಉತ್ತಮ ಉಪಕಸವಾಗಿ ನಾವು ಬಳಸ್ಕೊಳ್ಬೋದು. ಈ ಭೂಮಿಯ ಕರಳು ಅಂತ ಇರುವಂಥ ಎರೆಹುಳುಗಳನ್ನು ನಾವು ಸಾಕಣೆ ಮಾಡಬೇಕಿದ್ರೆ ತೊಟ್ಟಿಗಳನ್ನು ನಿರ್ಮಾಣಿಸಿ ಸುಮಾರು 3 ಅಡಿ ಅಗಲದ ಮತ್ತು 1.5 ಅಡಿ ಆಳದ ತಗ್ಗುಗಳನ್ನು ನಮಗೆ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ಅಲ್ಲಿ ಸ್ಥಳದ ಅವಕಾಶಕ್ಕೆ ಅನುಗುಣವಾಗಿ ಕನಿಷ್ಠ 10 ಅಡಿ ಉದ್ದದ ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಪ್ರತಿ ತೊಟ್ಟಿಯಲ್ಲಿ ನಾವು ಈ ಕಸ ತುಂಬುವುದನ್ನು ಗಮನದಲ್ಲಿಡಬೇಕು. ಈ ತೊಟ್ಟಿಯಲ್ಲಿ ಒಂದು ತೊಟ್ಟಿಯನ್ನು ನಾವು 7 ಸ್ತರಗಳಲ್ಲಿ ನಾವು ಕಸಗಳನ್ನು ತುಂಬುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ತೀರಾ ಕೆಳಗಡೆ ಅಂತಂದರೆ ಮೊದಲನೇ ಸ್ತರದಲ್ಲಿ ಏನಪ್ಪ ಅಂತಂದರೆ ನೀರು ಹಿಡಿದಿಟ್ಟುಕೊಳ್ಳುವಂತಹ ಮತ್ತು ಬೇಗನೆ ಕಳೆತು ಹೋಗಲಾರದಂತಹ ತೆಂಗಿನ ಸಿಪ್ಪೆ ಅಥವಾ ಕಬ್ಬಿನ ರೌದಿ ಅಥವಾ ತೊಗರಿ ಕಟ್ಟಿಗಳನ್ನು ಅದರಲ್ಲಿ ಕೆಳಗಡೆ ಹಾಕೋಬೇಕು. ಅದರ ನಂತರದಲ್ಲಿ ಈ ಹೆಂಡಿ ಗೊಬ್ಬರ ಅಥವಾ ಅದರದ್ದು ಹೆಂಡಿಯನ್ನು ರಾಡಿ ಮಾಡಿರುವಂತಹ ಸ್ಲರಿಯನ್ನು ನಾವು 1 ಲೇಯರ್ನಲ್ಲಿ ಹಾಕಬೇಕು. ಇನ್ನು ಅದರ ಮೇಲೆ 3ನೇ ಲೇಯರ್ನಲ್ಲಿ ಕೃಷಿ ತ್ಯಾಜ್ಯಗಳಿರುವಂಥದ್ದು ನಮ್ಮದು ಹೊಲದಾಗ ರಾಶಿ ಮಾಡಿಕೊಂಡಿದ್ದು ಹೊಟ್ಟೆಗಳಿರ್ಬೋದು ಕಟಿಗೆಗಳಿರ್ಬೋದು ಕೊಯ್ಲುಗಳಿರ್ಬೋದು ಅಂಥದ್ದನ್ನು ಹಾಕಿ ಅದರ ಮೇಲೆ ಮತ್ತೊಂದು ಸಾರಿ ನಾವೇನಪ್ಪ ಅಂದರೆ ಸಗಣಿ ಮತ್ತು ಬಯೋಗ್ಯಾಸ್ ಸ್ಲರಿಯನ್ನು ಹಾಕ್ಬೋದು. ಈ ಪೋಷಕಾಂಶಗಳು ಹೆಚ್ಚಿಗೆ ಆಗಲಿ ಅನ್ನೋದಕ್ಕೆ ನಮ್ಮ ಹೊಲದ ಬದುಗಳಲ್ಲಿ ಬೆಳೆದಿರುವಂತಹ ಹಸಿರೆಲೆ ಗೊಬ್ಬರ ಆಗಿರುವಂಥ ಗ್ಲಿರಿಸಿಡಿಯಾ ಇರ್ಬೋದು ಅಥವಾ ಬೇರೆ ಬೆಳೆಗಳದ್ದು ಹಸಿರೆಲೆಗಳದ್ದು ಗೊಬ್ಬರಗಳದ್ದು ಎಲೆಗಳಿದ್ದು ಅಂದರೆ ಅದನ್ನು 1 ಲೇಯರ್ ಹಾಕಿ ಅದರ ಮೇಲೆ ಮತ್ತೆ ಸಗಣಿ ಗೊಬ್ಬರನ ಹಾಕಿ ಎಲ್ಲದಕ್ಕಿಂತ ಮೇಲೆ ಬಿಸಿಲು ಹತ್ತಿ ಒಳಗಿನ ಹುಳುಗಳಿಗೆ ಸಮಸ್ಯೆ ಆಗ್ಬಿಡೋದು ಮತ್ತು ಒಳಗೆ ಇರುವಂಥ ಪದಾರ್ಥಗಳಿಂದ ಪೋಷಕಾಂಶ ಹಾರಿ ಹೋಗ್ಬಾರ್ದು ಅನ್ನೋದಕ್ಕೆ ಮೇಲೆ 1 ಲೇಯರ್ ಒಣಗಿದ ಹುಲ್ಲುಗಳನ್ನು ಹಾಕಿದ್ವಿ ಅಂತಂದರೆ ಇದು ಸೂಕ್ತ ಹಾಗೂ ವೈಜ್ಞಾನಿಕ ಪದ್ಧತಿಯಲ್ಲಿ ಈ ತೊಟ್ಟಿ ತುಂಬುವಂಥ ವಿಧಾನ ಆಗಿರುತ್ತೆ. ಇದನ್ನು ರೈತರು ಮಾಡ್ತಾ ಹೋದರೆ ಅವರು ಅತಿ ಬೇಗನೆ ಮತ್ತು ಅಂತಂದರೆ ಸಮತೋಲಿತವಾಗಿರುವಂಥದ್ದು ಬೆಳೆಸಲಿಕ್ಕೆ ಆಗ್ತದೆ.